ನೀವು ಯಾರು ಕನಕ್ಪುರದಲ್ಲಿ ಸ್ಪರ್ಧೆ ಮಾಡೋಂಥ ವ್ಯವಸ್ಥೆಯಲ್ಲಿ ನೀವು ಯಾರು ಇಲ್ಲ. ಕನಕ್ಪುರ ನಿಮಗೆ ಲಿಮಿಟ್ ಇಲ್ಲ, ನಿಮಗೆ ಬೆಂಗಳೂರು ಲಿಮಿಟ್ ಇಲ್ಲ. ನಿಮ್ಮ ಲಿಮಿಟ್ ಗ್ಲೋಬಲ್ ಲಿಮಿಟ್. ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನಲ್ಲಿ ಬೆಂಗಳೂರಲ್ಲೂ ಕೂಡ ಹೊರಗಡೆ ದೇಶದವರು ಹೊರಗಡೆ ರಾಜ್ಯವರೆಲ್ಲ ಬಂದು ಇವತ್ತು ಉದ್ಯೋಗವನ್ನು ತೆಗೆದುಕೊಂಡು ಬದುಕ್ತಾ ಇದ್ದಾರೆ. ಬೆಂಗಳೂರು ಒಂದು ಒಳ್ಳೆ ಡೆಸ್ಟಿನೇಷನ್ ಮತ್ತು ನಿಮಗೆಲ್ಲ ನಿಮ್ಮ ತಲೆಯಲ್ಲಿ ಒಂದಿರಬೇಕು, ನೀವು ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಜಿಲ್ಲೆ ಈಗ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ನಮ್ಮ ಸಂಗಮದವರೆಗೂ ಆ ಕಡೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಾರ್ಡ್ರು, ಈ ಕಡೆ ಮಾಗಡಿ, ಈ ಕಡೆ ಕೋಲಾರ ಹೊಸಕೋಟೆ, ಇವೆಲ್ಲ ಬೆಂಗಳೂರು ಜಿಲ್ಲೆ. ಬೆಂಗಳೂರು ಜಿಲ್ಲೆಯಲ್ಲಿ ನಾವೆಲ್ಲ, ನಾ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಅವೆಲ್ಲ ಒಂದು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ. ಸೊ ಈಗ ಆಡಳಿತ ದೃಷ್ಟಿಯಿಂದ ಕೆಲವು ಭಾಗನ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ನಿಮ್ಮ ಭೂಮಿ, ನಿಮ್ಮ ನೆಲ, ನಿಮ್ಮ ಭಾಷೆ, ನಿಮ್ಮ ಬದುಕು ಎಲ್ಲ ಬೆಂಗಳೂರಿನಲ್ಲಿದೆ. ಇಡೀ ಪ್ರಪಂಚದಲ್ಲಿ ಭಾರತವನ್ನು ನೋಡೋ, ಭಾರತವನ್ನು ನೋಡಬೇಕಾದ್ರೆ ಬೆಂಗಳೂರು ಮುಖಾಂತರ ನೋಡ್ತಾರೆ. ಇದು ತಮ್ಮೆಲ್ಲರೂ ಕೂಡ ಗಮನದಲ್ಲಿರಲಿ. ಇಲ್ಲಿ ಕನಕ್ಪುರದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಯುವಕರು, ಮಾಡ್ತಾರಂಥ ಯುವಕರು, ವಿದ್ಯಾರ್ಥಿಗಳೆಲ್ಲ ಕೂಡ ನಿಮ್ಮ ತಲೆಯಲ್ಲಿ ನಾವು ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ನಮ್ಮ ಬದುಕನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡಬೇಕು. ನಿಮ್ಮ ನಾನೀಗಾಗಲೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲರನ್ನು ಮಾತಾಡಿದ್ದೇನೆ. ಈಗಾಗಲೇ ಸದ್ಯದಲ್ಲೇ ಈ ವಾರದಲ್ಲೇ ಒಂದು ಮೀಟಿಂಗ್ ಆಗಿ ಇಲ್ಲಿ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಯಾಂಕ್ಷನ್ ಮಾಡಲಿಕ್ಕೆ ಎಲ್ಲ ಥರದ ಪೂರ್ವಭಾವಕ್ಕೆ ಸಿದ್ಧತೆಯನ್ನು ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಏಕೆಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಭಾಳ ಹೆಚ್ಚಿಗೆಯಿಂದ ವಿತ್ತಿಗಳ ಶಕ್ತಿ ಇದೆ. ನಿನ್ನೆ ತಾನೇ ಚರ್ಚೆ ಮಾಡ್ತಾಯಿದ್ದೆ ನಾನು, ನಮ್ಮ ಕನಕ್ಪುರದಲ್ಲಿ, ಕನಕ್ಪುರ ರಾಮನಗರ ಅತಿ ಹೆಚ್ಚು ರೇಷ್ಮೆ ಬೆಳೀತಾ ಇದ್ದೀವಿ ನಾವು. ರೇಷ್ಮೆ ಬೆಳೀತಾ ಇದ್ರು ಕೂಡ ನಮಗಿನ್ನ ಜಾಸ್ತಿ ಈಗ ಉತ್ತರ ಕರ್ನಾಟಕದಲ್ಲಿ ರೇಷ್ಮೆ ಬೆಳೀತಾ ಇದೆ. ಅಲ್ಲಿ ರೋಗ ಕಡಿಮೆ ಆಗ್ತಾ ಇದೆ, ಇಲ್ಲಿ ಜಾಸ್ತಿ ಮೊದಲಿದ್ದ ಕೂಡ ಆಗ್ತಾ ಇದೆ. ಅಂದರೆ ಈ ರೇಷ್ಮೆ ನಾವು ಕೆಜಿ ಬಗ್ಗೆ ಮಾತಾಡ್ತಿದ್ದು ಈಗ ಟನ್ ಬಗ್ಗೆ ಮಾತಾಡಿ ಇಲ್ಲಿ ಬೆಳೆಯಕ್ಕೆ ಶುರು ಮಾಡ್ತೇವೆ. ಅಂದರೆ ಈ ಸಿಲ್ಕು, ಮಿಲ್ಕು ಮತ್ತು ಬೇರೆ ತರಕಾರಿ ಇವೆಲ್ಲ ಕೂಡ ಇಲ್ಲಿ ಬೆಳೆದು, ಹೂವು ಎಲ್ಲ ಬೆಳೆದು ಅಂತಾರಾಷ್ಟ್ರ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡೋಂಥ ವ್ಯವಸ್ಥೆಗೆ ನಮ್ಮ ರೈತರು ಕೂಡ ಮಾಡ್ತಾ ಇದ್ದಾರೆ. ನಾನು ನೀವೆಲ್ಲ ಯುವಕರು ಉದ್ಯೋಗ ಹೊಂದಿದ್ದೀರಿ, ಭಾಳ ಸಂತೋಷ. ನೀವು ಉದ್ಯೋಗ ಮಾಡೋದೊಂದೇ ನಿಮ್ಮ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಉದ್ಯೋಗವನ್ನು ಸೃಷ್ಟಿ ಮಾಡೋಂಥ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇರಲಿ. ಸದ್ಯಕ್ಕೆ ಒಂದಷ್ಟು ದಿನ ಹೋಗಿ ಕೆಲಸ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ, ಟ್ರೈನಿಂಗ್ ಆಗಲಿ. ಅದಾದಮೇಲೆ ನಿಮ್ಮ ತಲೆಯಲ್ಲಿ ನಾನು ಒಂದು 10 ಜನಕ್ಕೆ 20 ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ, ಯು ಶುಡ್ ಬಿ ಆಂಟ್ರಪ್ರನರ್. ನೀವು ಇವತ್ತು ಸರ್ಕಾರ ಬೇಕಾದಷ್ಟು ನಿಮಗೆ ಫೆಸಿಲಿಟೀಸ್ನ ಒದಗಿಸ್ಕೊಡ್ತದೆ. ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡಿ. ಎಲ್ಲರ ಕೈಲೂ ಏನಾದ್ರು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ನಾನು ಆಗಾಗ ಕೆಲವು ಕಾಲೇಜ್ ಹೋದಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಯು ಶುಡ್ ರಿಮೆಂಬರ್ 4 Ds. ಒಂದು, ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್ ಅಂತ. ಅಂದರೆ ನೀವೇನಾದ್ರು ಒಂದು ಸಕ್ಸಸ್ ಸ್ಟೋರಿ ಆಗಬೇಕಾದ್ರೆ ನಿಮಗೆ ಮುಟ್ಟುವಂಥ ಕನಸನ್ನು ಏನು ನೀವು ಕಾಣ್ತೀರಿ, ಆ ಕನಸಿನಲ್ಲಿ ಡೆಡಿಕೇಷನ್ ಇರಬೇಕು, ಶಿಸ್ತಿರಬೇಕು. ಆಗ ಮಾತ್ರ ನೀವೇನು ಮುಟ್ಲಿಕ್ಕೆ ಸಾಧ್ಯನೋ ಅದಕ್ಕೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಇನ್ಫೋ ಸುರೇಶ್ ಅವರು ನಮ್ಮ ಈ ಜಿಲ್ಲೆನ ಒಂದು ಮಾಡ್ರನ್ ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ನನ್ನ ಕೈಯಲ್ಲಿ ಸಂಕಲ್ಪವನ್ನು ಮಾಡಿಸಿ ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಪಂಚಾಯತಿ, 2 ಪಂಚಾಯತಿ 3 ಪಂಚಾಯತಿ ಸೇರಿಸಿ ಈ ಇಂಥ ಒಳ್ಳೆ ಪಬ್ಲಿಕ್ ಸ್ಕೂಲ್ಸು, KPS ಪಬ್ಲಿಕ್ ಸ್ಕೂಲು, CBSE ಸ್ಟ್ಯಾಂಡರ್ಡು, ICSE ಸ್ಟ್ಯಾಂಡರ್ಡ್ ಸ್ಕೂಲನ್ನು ಮಾಡಿ ನಮ್ಮ ಜನ ಟೌನ್ಗೆ ಬರೋದು ತಲುಪಿಸ್ಬೇಕು, ಬೆಂಗಳೂರಿಗೆ ತಪ್ಪಿಸ್ಬೇಕು, ವಲಸೆ ಹೋಗೋದು ತಪ್ಪಿಸ್ಬೇಕು. ಅಲ್ಲೇ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲಿ ಅಂತೇಳಿ ಈಗಾಗಲೇ
ನನ್ನ ಒಂದು ದೊಡ್ಡ ಕನಸಿನ ಯೋಜನೆ. ನನ್ನಲ್ಲೇ ನಾನೇ ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ. ಇನ್ನೊಂದು ಎರಡು ಮೂರು ದಿನದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಇಂಡಸ್ಟ್ರೀಸ್ ಮಿನಿಸ್ಟ್ರು, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರು, ಹೈಯರ್ ಎಜುಕೇಷನ್, ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಒಂದು 2000 ಸ್ಕೂಲನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಟೊಯೋಟಾ ಸಂಸ್ಥೆಯವರು ಕೂಡ ಈ ನಮ್ಮ ಜಿಲ್ಲೆಯಲ್ಲಿ 4 ಶಾಲೆ, ಸುಮಾರು 7-8 ಕೋಟಿ ಒಂದೊಂದು ಶಾಲೆಗೆ ಬರೀ ಬಿಲ್ಡಿಂಗ್ನೇ ಕಟ್ಟಿ ಕೊಡುವಂಥ ವ್ಯವಸ್ಥೆಗೆ ಟೊಯೋಟಾರವರು ಮುಂದೆ ಬಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಇದಕ್ಕೆ